ಕೊರೋನಾ ಮೂರನೇ ಅಲೆ ಇದೀಗ ದೇಶದಾದ್ಯಂತ ಸಿಕ್ಕಾಪಟ್ಟೆ ಹರಡುತ್ತಿದ್ದು ಮತ್ತೆ ಸಾವು ನೋವನ್ನ ಉಂಟು ಮಾಡತೊಡಗಿದೆ. ಹೌದು, ಇದೀಗ ರಾಕಿಂಗ್ ಸ್ಟಾರ್ ಯಶ್ ಅವರ ಆಪ್ತರೊಬ್ಬರು ಕೊರೋನಾದಿಂದ ಬಲಿಯಾಗಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರು ಇಂದು ಇಡೀ ಭಾರತಕ್ಕೆ ದೊಡ್ಡ ಹೀರೋ ಆಗಿರಬಹುದು, ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರಬಹುದು. ಆದರೆ ಒಂದು ಕಾಲದಲ್ಲಿ ಕನ್ನಡದ ಮಟ್ಟಿಗೆ ಭಾರಿ ಹಿಟ್ ಕೊಟ್ಟ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಯಶ್ ಅವರು ನೆಲೆಯೂರುವಂತೆ ಮಾಡಿದ್ದ ಇವರ ಆಪ್ತ ಸ್ನೇಹಿತ ಇದೀಗ ಎಲ್ಲವಾಗಿದ್ದಾರೆ. ಹಾಗಾದರೆ ಯಾರಿದು, ಏನಾಯಿತು ನೋಡೋಣ ಬನ್ನಿ. ಹೌದು, ರಾಕಿಂಗ್ ಸ್ಟಾರ್ ಯಶ್ ಅವರ ವೃತ್ತಿ ಬದುಕಿಗೆ ತಿರುವು ನೀಡಿದ್ದ ಸಿನಿಮಾ ಕಿರಾತಕ. ಇದು ರಿಮಾರ್ಕ್ ಸಿನಿಮಾ ಆಗಿದ್ದರೂ ಕರ್ನಾಟಕದ ನೇಟಿವಿಟಿಗೆ ತಕ್ಕಂತೆ ಕಥೆಯನ್ನು ಹೆಣೆಯಲಾಗಿತ್ತು. ಸಿನಿಮಾ ಕಿರಾತಕ ಸಿನಿಮಾ, ಇದರ ನಿರ್ದೇಶಕ ಪ್ರದೀಪ್ ರಾಜ್ ಅವರು ಕೊನೆಯುಸಿರೆಳೆದಿದ್ದಾರೆ. ಬಹುದಿನಗಳಿಂದ ಪ್ರದೀಪ್ ರಾಜ್ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಪ್ರದೀಪ್ ರಾಜ್ ಅವರ ನಿಧನ ನಿಜಕ್ಕೂ ಕನ್ನಡ ಚಿತ್ರರಂಗಕ್ಕೆ ಭಾರಿ ದೊಡ್ಡ ಶಾಕ್ ಕೊಟ್ಟಿತ್ತು. ಕೇವಲ 46 ವರ್ಷಕ್ಕೆ ಸಾವನ್ನಪ್ಪಿರೋದು ನಿಜಕ್ಕೂ ನಂಬಲಾರದ ಸತ್ಯವಾಗಿದೆ. ಸಾಕಷ್ಟು ದಿನಗಳಿಂದ ಅನಾರೋಗ್ಯದಿಂದ, ಜೊತೆಗೆ ಕೊರೋನಾ ಕೂಡ ಕಾಣಿಸ್ಕೊಂಡಿದ್ದರಿಂದ ಕೊರೋನಾದಿಂದ ಇವರು ಸಾವಾಗಿದ್ದು. ಪ್ರದೀಪ್ ರಾಜ್ ಕನ್ನಡದಲ್ಲಿ ಹಲವು ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ನೆಲೆ ಕಂಡುಕೊಳ್ಳುವಂತೆ ಮಾಡಿದ್ದ ಚಿತ್ರ ಕಿರಾತಕ. ಈ ಕಿರಾತಕ ಚಿತ್ರವನ್ನು ನಿರ್ಮಿಸಿದ್ದು, ನಿರ್ದೇಶನ ಮಾಡಿದ್ದು ಇದೇ ಪ್ರದೀಪ್ ರಾಜ್. ಪ್ರದೀಪ್ ರಾಜ್ ಅವರು ಕಳೆದ 2 ವರ್ಷಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದರಿಂದ 2 ವರ್ಷಗಳಿಂದ ಕನ್ನಡ ಚಿತ್ರರಂಗದಿಂದ ದೂರವಿದ್ದರು. ಇವರಿಗೆ ಮಧುಮೇಹದ ಜೊತೆಗೆ ಬಹು ಅಂಗಾಂಗ ವೈಫಲ್ಯ ಕೂಡ ಆಗಿ ಇದೀಗ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಕನ್ನಡ ಸಿನಿಮಾಗಳಿಗೆ ಕಥೆಕಾರನಾಗಿ ಎಂಟ್ರಿ ಕೊಟ್ಟಿದ್ದ ಪ್ರದೀಪ್ ರಾಜ್ ದುನಿಯಾ ವಿಜಯ್ ಅಭಿನಯದ ರಜನಿಕಾಂತ, ಕಾವೇರಿ ನಗರ ಸಿನಿಮಾ ಸೇರಿದಂತೆ ಹಲವು ಚಿತ್ರಗಳಿಗೆ ಕತೆ ಬರೆದಿದ್ದರು. ಆನಂತರ ಮಿಸ್ಟರ್ 420, ಕಿರಾತಕ ಮತ್ತು ಸತೀಶ್ ನೀನಾಜಂ ಅವರ ಅಂಜದ ಗಂಡು ಚಿತ್ರವನ್ನು ಕೂಡ ನಿರ್ದೇಶನ ಮಾಡಿದರು. ಇದರಲ್ಲಿ ಕಿರಾತಕ ಚಿತ್ರ ಯಶ್ ಅವರ ಬಣ್ಣದ ಬದುಕನ್ನೇ ಬದಲಿಸಿತು. ಇದು ಯಶ್ ಅವರು ಇಷ್ಟು ದೊಡ್ಡ ಮಟ್ಟದ ಸ್ಟಾರ್ ಆಗಿದ್ದರು ಅದಕ್ಕೆ ಮೂಲ ಕಾರಣ ಕಿರಾತಕ ಅನ್ನಬಹುದು. ಇಂತಹ ನಿರ್ದೇಶಕನನ್ನು ಕಳೆದುಕೊಂಡ ಚಿತ್ರರಂಗ ನಿಜಕ್ಕೂ ನಷ್ಟ ಅನುಭವಿಸಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.